ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಈ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ವಿಶೇಷವಾಗಿ ವಿಜಯದಶಮಿಯ ದಿನದಂದು ಯಾವ ವಿಧವಾಗಿ ಈ ಒಂದು ಶಮಿ ವೃಕ್ಷ ಅಂದ್ರೆ ಬನ್ನಿ ಪತ್ರೆಯ ಮರದ ಹತ್ತಿರ ಅಂದ್ರೆ ಈ ಬನ್ನಿ ಮರದ ಹತ್ರ ವಿಶೇಷವಾಗಿ ನಮ್ಮ ಸರ್ವ ಸಂಕಷ್ಟಗಳನ್ನ ಕೂಡ ನಿವಾರಣೆ ಆಗಬೇಕು, ವರ್ಷವಿಡೀ ನಾವು ಸುಖಶಾಂತಿ ನೆಮ್ಮದಿಯಿಂದ ಜೀವನವನ್ನ ನಡೆಸಬೇಕು, ಬಂಗಾರದಂತಹ ಜೀವನ ನಮ್ಮದಾಗಬೇಕು ಅಂದ್ರೆ ಯಾವ ರೀತಿಯಾದಂತಹ ಒಂದು ಕೆಲಸವನ್ನ ಮಾಡಬೇಕು ಅನ್ನುವಂತಹ ಮಾಹಿತಿಗಳ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಂಡ ಬನ್ನಿ. ವಿಜಯದಶಮಿ ಅಂದ್ರೆ ನಮ್ಗೆ ಬಹಳ ಶುಭ ದಿನ ಅಂತಾನೆ ಹೇಳ್ತಾರೆ. ಈ ವಿಜಯದಶಮಿ ದಿನದಂದು ಏನೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಿದ್ರು ಕೂಡ ಸಕ್ಸಸ್ ಆಗಿ ನಮ್ಗೆ ನಮ್ಮ ಜೀವನದಲ್ಲಿ ಮುಂದೆ ಒಂದು ಅದ್ಭುತವಾದಂತಹ ಹೆಜ್ಜೆಯನ್ನು ಇಡ್ತಾ ಹೋಗ್ತೇವೆ ಅನ್ನುವಂತಹ ಒಂದು ವಿಶೇಷವಾದಂತಹ ದಿನ ಈ ಒಂದು ವಿಜಯದಶಮಿ. ಈ ವಿಜಯದಶಮಿಯ ದಿನದಂದು ಬನ್ನಿ ಪತ್ರೆಯನ್ನ ತರುವಂತದ್ದು ಬಹಳ, ಬನ್ನಿ ಪಡೆದು ಬಂಗಾರದ ಬದುಕನ್ನ ಮಾಡ್ಕೋ ಅಂತ ಹೇಳ್ತಾರೆ. ಹಾಗಾಗಿ ಬನ್ನಿ ಬಂಗಾರವಾಯಿತು ಅನ್ನುವಂತಹದ್ದರಲ್ಲಿ ಈ ಒಂದು ಬನ್ನಿ ಮರದ ಹತ್ತಿರ ನೀವು ವಿಜಯದಶಮಿ ದಿನದಂದು ಈ ರೀತಿಯಾಗಿ ಮಾಡ್ಕೊಳ್ತಾ ಬನ್ನಿ, ನಿಮಗಿರುವಂತಹ ಸಮಸ್ಯೆಗಳು ಖಂಡಿತವಾಗಿ ನಿವಾರಣೆ ಆಗುತ್ತೆ. ಏನ್ ಮಾಡ್ಬೇಕಪ್ಪ ಅಂದ್ರೆ, ವಿಜಯದಶಮಿಯ ದಿನದಂದು ಬನ್ನಿ ಮರ ಎಲ್ಲಿದೆ ಆ ಬನ್ನಿ ಮರದ ಹತ್ತಿರ ಹೋಗಿ, ಆ ಬನ್ನಿ ಮರದ ಹತ್ತಿರ ಹೋಗುವಾಗ ಒಂದು ಪೇಪರ್ ಮತ್ತೆ ಒಂದು ಪೆನ್ ಅನ್ನ ತೆಗೆದುಕೊಂಡು ಹೋಗಿ. ಆ ಒಂದು ಪೇಪರ್ ಮತ್ತೆ ಪೆನ್ ಅನ್ನ ತೆಗೆದುಕೊಂಡು ಹೋಗಿ, ಹಾಗೂ ಅರಿಶಿಣ, ಕುಂಕುಮ, ನೀರು ಈ ರೀತಿಯಾದಂತಹ ಪೂಜಾ ಸಾಮಗ್ರಿಗಳನ್ನ ತೆಗೆದುಕೊಂಡು ಹೋಗಿ, ಅಲ್ಲಿ ಮೊದಲನೇದಾಗಿ ಆ ಬನ್ನಿ ಮರಕ್ಕೆ ನಮಸ್ಕಾರವನ್ನ ಮಾಡಿ. ಆ ಬನ್ನಿ ಮರಕ್ಕೆ ನಮಸ್ಕಾರವನ್ನ ಮಾಡಿದ ನಂತರ ಆ ಒಂದು ಪೇಪರ್ನಲ್ಲಿ ನಿಮ್ಮ ಇಡೀ ಕುಟುಂಬದವರ ಹೆಸರನ್ನ ಬರ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನರ ಹೆಸರನ್ನ ಬರೆದು ಅದನ್ನ ಮಡಚಿ ಆ ಬನ್ನಿ ಪತ್ರ ಮರದ ಒಂದು ಕೆಳಗಡೆಯೋ ಅಥವಾ ಕೊಂಬೆಯ ಮೇಲೋ ಇಟ್ಟು ಈಗ ಬನ್ನಿ ಮರವನ್ನ ಪೂಜೆ ಮಾಡಿ. ಬನ್ನಿ ಮರಕ್ಕೆ ನೀರನ್ನ ಹಾಕಿ, ಅರಿಶಿಣ ಕುಂಕುಮಗಳನ್ನ ಇಟ್ಟು, ಅಲ್ಲಿ ಒಂದು ನೈವೇದ್ಯಕ್ಕೆ ತಾಂಬೂಲಗಳನ್ನೇನಾದ್ರೂ ಇಟ್ಟು, ನೀವು ಮೂರು ಪ್ರದಕ್ಷಿಣೆಗಳನ್ನ ಹಾಕೊಂಡು ನನ್ನ ಬಾಳು ಬಂಗಾರವಾಗ್ಲಿ ಅಂತ ಕೇಳ್ಕೊಂಡು, ನನಗಿರುವಂತ ಸಮಸ್ಯೆಗಳು ಸರ್ವ ವಿಘ್ನಗಳೆಲ್ಲ ನಿವಾರಣೆ ಆಗಿ ಇಂದಿನಿಂದ ನನಗೆ ಶುಭ ಫಲಗಳು ಅನ್ನೋದು ಪ್ರಾಪ್ತವಾಗಲಿ ಅಂತ ಕೇಳಿ ಪ್ರಾರ್ಥನೆಯನ್ನ ಮಾಡಿಕೊಂಡು ನೀವು ನಮಸ್ಕಾರವನ್ನ ಮಾಡಿಕೊಂಡು ಮೂರು ಪ್ರದಕ್ಷಿಣೆಗಳನ್ನ ಹಾಕಿ, ನಂತರ ನೀವು ಆ ಪೇಪರ್ ಬರೆದಿಟ್ಟಿರ್ತೀರಲ್ಲ ಆ ಪೇಪರ್ನ ಮನೆಗೆ ತೆಗೆದುಕೊಂಡು ಬನ್ನಿ. ಮನೆಗೆ ತೆಗೆದುಕೊಂಡು ಬಂದು ನಿಮ್ಮ ಮನೆಯ ಬೀರುನಲ್ಲಿ ಇಟ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಿ. ಆಗ ನಿಮ್ಮ ಮನೆಯಲ್ಲಿರುವಂತ ಅಷ್ಟು ಸದಸ್ಯರಿಗೂ ಕೂಡ ಒಳ್ಳೇದಾಗುತ್ತೆ, ನಿಮಗೂ ಕೂಡ ಅನುಗ್ರಹ ಆಗುತ್ತೆ. ಆ ಒಂದು ಬನ್ನಿ ಮರದ ಅನುಗ್ರಹದಿಂದ ನಿಮ್ಮ ಬಾಳು ಬಂಗಾರದಂತಾಗುತ್ತದೆ. ಹಾಗಾಗಿ ಈ ವಿಧವಾಗಿ ಮಾಡ್ಕೊಳ್ಳಿ, ಬಹಳಷ್ಟು ಅನುಕೂಲ ಅನ್ನೋದು ಆಗ್ತಾ ಹೋಗ್ತದೆ. ಅಷ್ಟೇ ಅಲ್ಲದೇ ಈ ಒಂದು ಏನು ಬನ್ನಿ ಮರವನ್ನ ನೀವು ಪ್ರದಕ್ಷಿಣೆ ಹಾಕುವಂತಹ ವೇಳೆಯಲ್ಲಿ ಈ ಒಂದು ಮಂತ್ರವನ್ನ ಹೇಳ್ಕೊಳ್ತಾ ಬನ್ನಿ. ಬಹಳಷ್ಟು ಬಹಳ ಪುಣ್ಯ ಫಲವನ್ನ ನೀಡುವಂತಹ ಒಂದು ಈ ಒಂದು ಮಂತ್ರ. ಆ ಪುಣ್ಯ ಫಲವನ್ನ ನೀಡುವಂತಹ ಆ ಮಂತ್ರವನ್ನ ಹೇಗೆ ಹೇಳ್ಕೊಳ್ಬೇಕು, ಆ ಮಂತ್ರ ಆದ್ರೂ ಏನು ಅನ್ನುವಂಥದ್ದನ್ನ ತಿಳಿಯೋಣ ಬನ್ನಿ. ಬಹಳ ಸುಲಭವಾಗಿದೆ ಈ ಒಂದು ಮಂತ್ರ. ಈ ಮಂತ್ರವನ್ನ ಹೇಗೆ ಹೇಳ್ಕೊಳ್ಬೇಕಪ್ಪ ಅಂದ್ರೆ, ನಮ್ಮ ಈ ಒಂದು ಜೀವನದ ಪಾಪ ಕರ್ಮಗಳನ್ನ ನಿವಾರಣೆ ಮಾಡುವಂತಹ ಈ ಒಂದು ಏನು ಶಮಿ ವೃಕ್ಷ ಅಂದ್ರೆ ಬನ್ನಿ ಮರ ಅಂತ ಹೇಳ್ತಾರೆ. ಈ ಬನ್ನಿ ಮರಕ್ಕೆ ಹೇಳ್ಕೊಳ್ಳುವಂತಹ ಶ್ಲೋಕ ಇದು. ಶಮಿ ಕ್ಷಮಯತೆ ಪಾಪಂ, ಶಮಿ ಶತ್ರು ವಿನಾಶನಂ, ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ. ಬಹಳ ಸುಲಭವಾಗಿದೆ, ಇನ್ನೊಮ್ಮೆ ಹೇಳ್ತೇನೆ. ಶಮಿ ಕ್ಷಮಯತೆ ಪಾಪಂ, ಶಮಿ ಶತ್ರು ವಿನಾಶನಂ, ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ. ಅಂದ್ರೆ ಇದರ ಅರ್ಥ ಬಹಳ ಸುಲಭವಾಗಿದೆ. ಏನಂದ್ರೆ, ಶಮಿ ಶಮಯತೆ ಪಾಪಂ ಅಂದ್ರೆ, ಓ ಶಮಿ ವೃಕ್ಷವೇ, ನನ್ನ ಪಾಪಗಳನ್ನ ನಿವಾರಣೆ ಮಾಡುವಂತಹ ಆ ಒಂದು ಶಮಿ ವೃಕ್ಷವೇ, ನಿನಗೆ ನನ್ನ ಶತ್ರು ನಿವಾಶನವನ್ನ ಮಾಡು, ಆ ಶತ್ರು ವಿನಾಶನವನ್ನ ಮಾಡುವಂತಹ ಈ ಒಂದು ಅರ್ಜುನ ಹಾಗೂ ರಾಮನೇ ಪೂಜಿಸಿದಂತಹ ಓ ಪ್ರಿಯದರ್ಶಿನಿ, ನನಗೆ ಒಳ್ಳೆಯದನ್ನ ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವಂತಹ ಈ ಶ್ಲೋಕವನ್ನ ಹೇಳ್ಕೊಂಡು ಪ್ರದಕ್ಷಿಣೆಗಳನ್ನ ಹಾಕಿ ನೀವು ಈ ಒಂದು ಪೂಜೆಯನ್ನ ಮಾಡಿಕೊಳ್ಳುವಂತದ್ದನ್ನ ನೀವು ಏನು ವಿಜಯದಶಮಿಯ ಸಾಯಂಕಾಲದ ಸಮಯದಲ್ಲಿ ಈ ಪರಿಹಾರಗಳನ್ನ ಮಾಡ್ಕೊಂಡಿದ್ದಾದ್ರೆ ಖಂಡಿತವಾಗಿ ನಿಮ್ಮ ಜೀವನ ಅದ್ಭುತವಾಗಿ ಬದಲಾವಣೆಗಳನ್ನ ಹೊಂತಾ ಹೋಗ್ತೀರಾ. ಈ ವಿಧವಾಗಿ ನಿಮ್ಗೆ ಇಷ್ಟೇ ಅಲ್ಲದೆ ಈ ಮಂತ್ರದ ಒಂದು ಪ್ರಭಾವದಿಂದ ನಿಮ್ಮ ಬಾಳು ಬಂಗಾರವೂ ಕೂಡ ಆಗುತ್ತೆ. ಅದೇ ವಿಧವಾಗಿ ನಾನು ಆಗ್ಲೇ ಹೇಳಿದಾಗೆ ವಿಜಯದಶಮಿ ದಿನದೊಂದು ವಿಜಯ ಸಮಯ, ವಿಜಯ ಮುಹೂರ್ತ ಅಂತಾನೆ ಹೇಳ್ತಾರೆ. ಆ ವಿಜಯ ಮುಹೂರ್ತದಲ್ಲಿ ನೀವು ಏನೇ ಕೆಲಸಗಳನ್ನ ಮಾಡಿದ್ರು ಕೂಡ, ಬಿಸ್ನೆಸ್ ಆರಂಭಿಸಿದ್ರೆ ಅಥವಾ ಅಂಗಡಿ ಮುಗ್ಗಟ್ಟುಗಳನ್ನ ಓಪನ್ ಮಾಡಿದ್ದೆ ಆದ್ರೆ, ಅಥವಾ ನಿಮ್ದು ಇನ್ನೇನಾದ್ರೂ ಸೈಡ್ ಬಿಸ್ನೆಸ್ ನ ಮಾಡ್ಕೊಂಡಿದ್ದೆ ಆದ್ರೆ, ಏನೇ ಒಂದು ಮನೆಯ ಒಂದು ಭಾಗ ಹಾಕೋದಂತ ಆಗಿರ್ಬಹುದು, ಮನೆಯ ಬಾಗಿಲಿಡುವಂತಹದ್ದಾಗಿರ್ಬಹುದು, ಮನೆಯ ಗೃಹ ಪ್ರವೇಶಗಳಾಗಿರ್ಬಹುದು, ಮದುವೆ
ಮಹಿಳೆಗಳಾಗಿರಬಹುದು, ಸೀಮಂತ ಆಗಿರಬಹುದು, ಈ ವಿಧವಾಗಿ ಶುಭ ಕಾರ್ಯಕ್ರಮಗಳನ್ನ ಏನಾದ್ರು ಆರಂಭ ಮಾಡಬೇಕು, ಶುಭ ಕಾರ್ಯಕ್ರಮಗಳನ್ನ ನಡೆಸಬೇಕು ಅನ್ನುವಂಥವ್ರು ಈ ಒಂದು ವಿಜಯದಶಮಿ ದಿನದ ಮುಂದೆ ಮಾಡಿದ್ರೆ ಬಹಳಷ್ಟು ಪುಣ್ಯ ಫಲ ಲಭ್ಯವಾಗುತ್ತೆ. ಅದರಲ್ಲೂ ಕೂಡ ವಿಜಯ ಮುಹೂರ್ತ ಅನ್ನುವಂಥದ್ದು ಈ ವಿಜಯದಶಮಿ ದಿನದಂದು ವಿಶೇಷವಾಗಿ ಬರುತ್ತೆ. ಆ ಒಂದು ಮುಹೂರ್ತ ಯಾವ್ದಪ್ಪ, ಆ ಸಮಯ ಯಾವ್ದಪ್ಪ ಅಂದ್ರೆ ಶ್ರೀ ಶೃಂಗೇರಿ ಶಾರದಾಂಬಾ ಜ್ಯೋತಿಷ್ಯರು ಚಾಲೆಂಜ್ ಪರಿಹಾರ 5 ನಿಮಿಷಗಳಲ್ಲಿ ಕರೆ ಮಾಡಿ. ಇರುವ ನಿಮ್ಮ ಸಮಸ್ಯೆಗಳಾದಂತಹ ವಿದ್ಯೆ, ಉದ್ಯೋಗ, ಲಗ್ನ, ವ್ಯಾಪಾರ, ಸಂತಾನ, ಆರೋಗ್ಯ, ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಶತ್ರುನಾಶ, ಭೂಮಿ ವಿಚಾರ, ಸತಿಪತಿ ಕಲಹ, ದುಷ್ಟಶಕ್ತಿ, ಪ್ರೇಮ ವಿಚಾರ, ಹೀಗೆ ಇನ್ನು ನಿಮ್ಮ ಗುಪ್ತ ಕಠಿಣ ಯಾವುದೇ ಸಮಸ್ಯೆಗಳಾಗಿದ್ದರೂ ದೈವಶಕ್ತಿಯಿಂದ ಕೇವಲ 2 ದಿನಗಳಲ್ಲಿ 100% ಪರಿಹಾರ ಶತಸಿದ್ಧ. ಪ್ರಧಾನ ತಾಂತ್ರಿಕ್ ಸಚ್ಚಿದಾನಂದ ಭರತ್ ಗುರೂಜಿಯವರಿಗೆ ಹಿಂದೆ ಕರೆ ಮಾಡಿ ದೂರವಾಣಿಯ ಸಂಖ್ಯೆ 9845745632. ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆಯ ಒಳದ ಸಮಯದಲ್ಲಿ ಈ ಒಂದು ವಿಜಯ ಮುಹೂರ್ತ ಬರುತ್ತದೆ ಬೆಳಗಿನ ಸಮಯದಲ್ಲಿ. ಇನ್ನು ಮಧ್ಯಾಹ್ನ ಸಮಯದಲ್ಲಿ 2:30-3:30 ಸಮಯದಲ್ಲಿ ಈ ಒಂದು ವಿಜಯ ಮುಹೂರ್ತ ಅನ್ನೋದು ಬರ್ತದೆ. ಈ ಸಮಯಗಳಲ್ಲಿ ನೀವೇನಾದ್ರೂ ಹೊಸ ಕೆಲಸಗಳನ್ನು ಮಾಡುವಂತಹವರು, ಶುಭ ಕಾರ್ಯಗಳನ್ನ ಮಾಡುವಂತಹವರು ಮಾಡ್ಕೊಂಡಿದ್ದಾದ್ರೆ ಅನ್ನಪ್ರಸನ್ನದ ರೀತಿಯಾದಂತಹ ಪೂಜಾ ಸಮಸ್ಯೆ ಏನು ವಿಶೇಷವಾದಂತಹ ಪದ್ಧತಿಗಳನ್ನ ಸಂಪ್ರದಾಯವನ್ನ ನೀವು ಪಾಲನೆ ಮಾಡಿದ್ದಾದ್ರೆ ಆ ಸಮಯದಲ್ಲಿ ಬಹಳಷ್ಟು ಅಮ್ಮನವರ ಅನುಗ್ರಹವೂ ಕೂಡ ಆಗುತ್ತೆ, ನಿಮ್ಗೆ ವಿಶೇಷವಾಗಿ ಸಿರಿ ಸಂಪದಗಳು ಕೂಡ ಪ್ರಾಪ್ತವಾಗ್ತಾ ಹೋಗುತ್ತದೆ ಅಂತ ಹೇಳ್ತಾ ಈ ಒಂದು ವಿಜಯದಶಮಿಯನ್ನ ವಿಶೇಷವಾಗಿ ಆಚರಣೆಯನ್ನ ಮಾಡಿ ಬನ್ನಿ ಮರದ ಪತ್ರೆಯನ್ನ ತೆಗೆದುಕೊಂಡು ಬಂದು ಬಾಳು ಬಂಗಾರವಾಗಿಸಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.